ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಅನೇಕ ಪುರುಷರು ಅನೇಕ ಯುವಕರು ಹದಿಹರೆಯದ ಯುವಕರು ಮೆಸೇಜ್ ಮಾಡಿದ್ದಾರೆ ನೀವು ಬ್ಯೂಟಿ ಟಿಪ್ಸ್ ಅನ್ನು ಬರಿ ಮಹಿಳೆಯರಿಗೆ ಹೇಳ್ತೀರಾ ನಮ್ಮ ಪುರುಷರಿಗೆ ಯಾವ ಬ್ಯೂಟಿ ಟಿಪ್ಸ್ ಅನ್ನು ಹೇಳ್ತಾ ಇಲ್ಲ ಅಂತ ಹೇಳಿ ಅವರ ಈ ಒಂದು ಆಪಾದನೆಗೆ ಉತ್ತರವಾಗಿ ಇವತ್ತು ಬ್ಯೂಟಿ ಟಿಪ್ಸ್ ಅನ್ನು ಪುರುಷರಿಗೋಸ್ಕರ ಹೊತ್ತುಕೊಂಡು ಬಂದಿದ್ದೇನೆ ಸೋ ಪುರುಷರಿಗೆ ಈ ಬ್ಯೂಟಿ ಟಿಪ್ಸ್ ನೆನಪಿರಲ್ಲ ಹಾಗಾಗಿ ಒಂದು ಟೆಕ್ನಿಕ್ ಮೂಲಕ ಹೇಳಲಿಕ್ಕೆ ಹೊರಟಿದ್ದೇನೆ ಸಿ ಟಿ ಎಂ ನೆನಪಿಟ್ಕೊಳ್ತೀರಾ ಓಕೆ ಸಿ ಟಿ ಎಂ ಏನು ಇದು ಸಿ ಟಿ ಎಂ ಅಂದರೆ ಸಿ ಅಂದರೆ ಕ್ಲೆನ್ಸಿಂಗ್ ಸೊ ಕ್ಲೆನ್ಸಿಂಗ್ ಸೊ ಲೇಡೀಸಿಗೆಲ್ಲ ಗೊತ್ತಿರುತ್ತಿದ್ದು ನಮ್ಮ ಪುರುಷರಿಗೆ ಕಲ್ತ್ಕೊಳ್ಳಿಕ್ಕೆ ಕಷ್ಟ ಹಾಗಾಗಿ ಕೋಡ್ ವರ್ಡ್ ಸಿ ಟಿ ಎಂ ಕ್ಲೆನ್ಸಿಂಗ್ ಮಾಡ್ತಾ ಇರಬೇಕು ಸೊ ಈ ಕ್ಲೆನ್ಸಿಂಗಿಂದ ಹೇಗೆ ಮಾಡಬೇಕು ಕ್ಲೆನ್ಸಿಂಗನ್ನು ಅಂತ ಹೇಳ್ಕೊಡ್ತೀನಿ ಟಿ ಅಂದರೆ ಟೋನರ್ ಸ್ಕಿನ್ ಟೋನರ್ ಎಂ ಅಂದರೆ ಮಾಯಿಶ್ಚರೈಸಿಂಗ್ ಈ ಮೂರನ್ನು ಮಾಡಿಬಿಡಿ ಬ್ಯೂಟಿ ಜಾಸ್ತಿ ಆಗುತ್ತೆ ವೈಟ್ ಕಲರ್ ಬರುತ್ತೆ ಚೆನ್ನಾಗಿ ಕಲರ್ ಬರುತ್ತೆ ವೈಟ್ ಅಂದರೆ ಬೆಳೆಸ್ಕೊಳ್ಳೋದಲ್ಲ ಅಂದರೆ ಕಳೆ ಬರಬೇಕು ಪಳ ಪಳ ಹೊಳಿಬೇಕು ಇದ್ದ ಕಲರ್ ಆ ಕಲರ್ ದೇವ್ರು ಕೊಟ್ಟ ಕಲರ್ನ ಪೂರ್ತಿ ಚೇಂಜ್ ಮಾಡಲಿಕ್ಕೆ ಯಾರ ಹತ್ರ ಆಗಲ್ಲ ಆದರೆ ಪಳ ಪಳ ಹೊಳಿವಾಗ ಅದು ಆದರೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ನೀರು ಕುಡಿರಿ ಹಣ್ಣುಗಳನ್ನು ತಿನ್ನಿ ಹಸಿ ತರಕಾರಿ ತಿನ್ನಿ ತೆಂಗಿನಕಾಯಿ ತುರಿ ಅಂತ ತೆಗೆದುಕೊಳ್ಳಿ ಒರಿಜಿನ್ ಕೊಕೊನಟ್ ಆಯಿಲನ್ನು ಸ್ವೀಕರಿಸಿ ಸಲಾಡ್ಸನ್ನು ತಿನ್ನಿ ನಟ್ಸನ್ನು ತಿನ್ನಿ ಇದರ ಜೊತೆ ನಮ್ಮ ಮುಖದ ಕಾಂತಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಿ ಟಿ ಎಂ ಸೊ ಕ್ಲೆನ್ಸಿಂಗ್ ಹೇಗೆ ಮಾಡ್ಬೋದು ಸೊ ಈ ಒಂದು ಕ್ಲೆನ್ಸಿಂಗಿಗೆ ನಾವು ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲ್ ಎಲ್ಲ ಥರದ ಚರ್ಮಕ್ಕೂ ಅನುಕೂಲಕಾರಿ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲನ್ನು ಹಚ್ಚಿ ಚೆನ್ನಾಗಿ ಒಂದು ಮಸಾಜನ್ನು ಮಾಡಿ ನೀವು ಯಾವುದೇ ಒಳ್ಳೆ ಆಯುರ್ವೇದಿಕ್ ಸೋಪನ್ನು ಹಾಕಿ ಮುಖ ತೊಳ್ಕೊಳ್ಳೋದ್ರಿಂದಾಗಿ ಕ್ಲೆನ್ಸಿಂಗ್ ಆಯಿತು ಸೊ ಕ್ಲೆನ್ಸಿಂಗಿಗೆ ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲ್ ಅಥವಾ ಒರಿಜಿನ್ ಆಲಿವ್ ಆಯಿಲ್ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲ್ ಭಾಳ ಒಳ್ಳೆಯದು ಇದನ್ನು ಉಪಯೋಗಿಸಿ ನೀವು ಕ್ಲೆನ್ಸಿಂಗನ್ನು ಮಾಡ್ಕೊಳ್ಳಿ ಟೋನರ್ ಟೋನರ್ಗೆ ಎರಡು ವಿಧಾನಗಳನ್ನು ಉಪಯೋಗಿಸ್ಬೋದು ಒಂದು ತುಂಬ ರಫ್ ಇರತ್ತೆ ಪುರುಷರ ಸ್ಕಿನ್ನು ಸೊ ಹಾಗಾಗಿ ಒಂಚೂರು ನೀರಿಗೆ ಒಂದು ಸ್ಪೂನ್ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಕಾಟನ್ ಅದರಲ್ಲದ್ದಿ ಟೋನಿಂಗ್ ಟೋನರ್ ಮಾಡ್ಕೊಳ್ಳೋದ್ರಿಂದಾಗಿ ಸಾಫ್ಟ್ ಆಗುತ್ತೆ ಸ್ಕಿನ್ನು ಕ್ಲೀನ್ ಆಗುತ್ತೆ ಸ್ಕಿನ್ನು ಜೊತೆಗೆ ಕಾಂತಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ರೋಸ್ ವಾಟರ್ನ ನೀವು ಇದೇ ಥರ ಮಾಡ್ಬೋದು ಸಾಫ್ಟ್ ಸ್ಕಿನ್ ಇದ್ದವರು ರೋಸ್ ವಾಟರ್ನ ಉಪಯೋಗಿಸಿ ರಫ್ ಸ್ಕಿನ್ ಇದ್ದವರು ಈ ಒಂದು ಆ್ಯಪಲ್ ಸೈಡರ್ ವಿನೆಗರ್ನ ಉಪಯೋಗಿಸಿ ಅಲ್ಲಿಗೆ ಸಿ ಅಂದರೆ ಗೊತ್ತಾಯಿತು ಕ್ಲೆನ್ಸಿಂಗ್ ಟಿ ಅಂದರೆ ಟೋನರ್ ಎಂ ಅಂದರೆ ಮಾಯಿಶ್ಚರೈಸಿಂಗ್ ಸೊ ಮಾಯಿಶ್ಚರೈಸಿಂಗ್ ಹೇಗೆ ಮಾಡೋದು ಮಾಯಿಶ್ಚರೈಸಿಂಗಿಗೆ ರಾತ್ರಿ ಪ್ರತಿನಿತ್ಯ ನಾವು ಮಲಗುವಾಗ ಎಕ್ಸ್ಟ್ರಾ ಒರಿಜಿನ್ ಕೊಕೊನಟ್ ಆಯಿಲ್ ಆಲ್ಫಾ ನ್ಯಾಚುರಲ್ದೇ ಇದೆ ಅದನ್ನು ಡೈಲಿ ರಾತ್ರಿ ಹಚ್ಕೊಂಡು ಮಲಗೋದು ಒಂದನೇ ಮಾಯಿಶ್ಚರೈಸಿಂಗ್ ಉಪಾಯ ಎರಡನೇ ಮಾಯಿಶ್ಚರೈಸಿಂಗ್ ಉಪಾಯ ಡೈಲಿ ಶೇವಿಂಗ್ ಆದಮೇಲೆ ಅಥವಾ ಡೈಲಿ ಈ ಅಲೋವೆರಾ ಜೆಲ್ಲನ್ನು ನಾನು ತೋರಿಸ್ತಾ ಇದ್ದೆ ಅಲೋವೆರಾ ಜೆಲ್ಲನ್ನು ಇಡೀ ಮುಖಕ್ಕೆ ಹಾಕಿ ಮಸಾಜ್ ಮಾಡೋದು ಇದು ಕೂಡ ಮಾಯಿಶ್ಚರೈಸಿಂಗ್ ಪ್ರಯೋಜನವನ್ನು ಕೊಡುತ್ತೆ ತಂಪಾದ ಪ್ರಯೋಜನವನ್ನು ಕೊಡುತ್ತೆ ಮಾಯಿಶ್ಚರೈಸಿಂಗ್ ಅಂದರೆ ಈ ಮುಖದಲ್ಲಿ ಆ ಒಂದು ಕಳೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಜಾಸ್ತಿ ನೀರು ಕುಡಿಯೋದು ಅಲ್ಲಿಗೆ ಸಿ ಟಿ ಎಂ ಕ್ಲೆನ್ಸಿಂಗ್ ಟೋನರ್ ಮಾಯಿಶ್ಚರೈಸಿಂಗ್ ಮೂರು ಉಪಾಯವನ್ನು ನಮ್ಮ ಹುಡುಗರು ಪಾಲಿಸಿ ನಮ್ಮ ಬಾಯ್ಸಿಗೆಲ್ಲ ಸೌಂದರ್ಯ ಒಂದು ಹೆಚ್ಚಾಗಬೇಕು ಮುಖದ ಕಾಂತಿ ಜಾಸ್ತಿ ಆಗಬೇಕು ಅಂತೇಳಿ ಭಾಳ ಆಸೆ ಇದೆ ಅವರಿಗೆಲ್ಲ ಇದು ಸಹಾಯ ಆಗುತ್ತೆ ಶೇವ್ ಮಾಡಾದಮೇಲೆ ನೀವು ಒಂದು ಉಪಾಯ ಮಾಡ್ಬೋದು ರಫ್ ಸ್ಕಿನನ್ನು ಸರಿ ಮಾಡಿ ಕೆಲವರಿಗೆ ಶೇವ್ ಮಾಡಿದ್ರೆ ಪಿಂಪಲ್ ಆಗುತ್ತೆ ಅಂತ ಹೇಳ್ತಾರೆ ಶೇವ್ ಮಾಡಲಿಕ್ಕೆ ಅವ್ರಿಗೆ ಬೇಜಾರು ಆದರೆ ಶೇವ್ ಮಾಡದೇ ಇದ್ದರೆ ಹೊರಗಡೆ ಎಲ್ಲ ಹೋಗುವಾಗ ಒಂಥರ ಕಾಣಿಸುತ್ತೆ ರೌಡಿ ಥರ ಕಾಣುತ್ತೆ ಹಾಗಾಗಿ ಶೇವ್ ಮಾಡಿಕೊಂಡು ಸ್ಮಾರ್ಟಾಗಿ ಹೋಗ್ಲಿಕ್ಕೆ ಒಂದು ಉಪಾಯ ಹೇಳ್ಕೊಡ್ತೇನೆ ಸೊ ಶೇವ್ ಮಾಡಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಮೊದಲೇ ರೆಡಿ ಮಾಡ್ಕೋಬೇಕು ಐಸ್ ಟ್ರೇಯಲ್ಲಿ ನೀವು ಅಲೋವೆರಾ ಜೆಲ್ಲನ್ನು ಮತ್ತು ನೀರನ್ನು ಸಂಗ್ರಹ ಮಾಡಿ ಮಿಕ್ಸ್ ಮಾಡಿ ಅಥವಾ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು ದ್ರಾವಣವನ್ನು ಮಾಡ್ಕೋಬೇಕು ಈ ದ್ರಾವಣವನ್ನು ಐಸ್ ಟ್ರೇಯಲ್ಲಿ ಹಾಕಬೇಕು ಅಂದರೆ ನೀರು ಬದಲಿಗೆ ಹಾಕಿ ಫ್ರೀಜರಲ್ಲಿ ಇಡಬೇಕು ಎರಡು ಅಥವಾ ಮೂರು ಬಾಕ್ಸಿಗೆ ಹಾಕಿದ್ರೆ ಒಂದು 20-30 ಐಸ್ ಕ್ಯೂಬ್ ರೆಡಿ ಆಗುತ್ತೆ ಅಲೋವೆರಾ ಜೆಲ್ದು ಆ ಐಸ್ ಕ್ಯೂಬನ್ನು ನಾವು ಮಸಾಜ್ ಮಾಡಲಿಕ್ಕೆ ಉಪಯೋಗಿಸ್ಬೇಕು ಶೇವಿಂಗ್ ಆದಮೇಲೆ ನೋಡಿ ಎಷ್ಟು ಚೇಂಜ್ ಆಗುತ್ತೆ ಅಂತೇಳಿ ಭಾಳ ಒಳ್ಳೆಯ ಉಪಾಯ ಅಲ್ವಾ ಸೊ ಇದು ಆ ಒಂದು ಭಾಗಕ್ಕೆ ರಕ್ತ ಸಂಚಾರ ಹೆಚ್ಚು ಮಾಡುತ್ತೆ ರಫ್ ಸ್ಕಿನನ್ನು ಸಾಫ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಏನಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಪಿಂಪಲ್ಸ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಶೇವಿಂಗ್ ಆದಮೇಲೆ ಕೆಲವು ರ್ಯಾಷಸ್ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಅದು ಕೂಡ ಆಗದೆ ಇದ್ದಾಗೆ ಸಹಾಯ ಆಗುತ್ತೆ ಸೊ ಅಲೋವೆರಾ ಜೆಲ್ಲನ್ನು ಐಸ್ ಟ್ರೇಯಲ್ಲಿಟ್ಟು ಐಸ್ ಕ್ಯೂಬನ್ನು ರೆಡಿ ಮಾಡಿ ಅದರಲ್ಲಿ ಮಸಾಜ್ ಮಾಡ್ಕೋಬೇಕು ಒಳ್ಳೆಯ ಉಪಾಯ ಎಲ್ಲ ಆದಮೇಲೆ ಸೊ ಹಾಗಾದರೆ ಸಿ ಟಿ ಎಂ ಉಪಾಯ ಕ್ಲೆನ್ಸಿಂಗ್ ಟೋನರ್ ಮಾಯಿಶ್ಚರೈಸಿಂಗ್ ಹಾಗೆಯೇ ಈ ಒಂದು ಶೇವಿಂಗ್ ನಂತರದ ಈ ಒಂದು ಅಲೋವೆರಾದ ಉಪಾಯ ಇದನ್ನು ಮಾಡಿ ಪುರುಷರ ಒಂದು ರಫ್ ಸ್ಕಿನ್ನು ಕೂಡ ಸಾಫ್ಟ್ ಆಗುತ್ತೆ ಬ್ಯೂಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗತ್ತೆ ಅಂದವನ್ನು ಕಾಂತಿಯನ್ನು ಕಳೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಹಾಗೆಯೇ 7406858353 ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ
ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಿಮಗೆ ಸಿಗುತ್ತೆ ಸೋ ಆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಗೆ ಹೆಸರು ನೋಂದಾಯಿಸಲಿಕ್ಕೆ 7406853563 ನಂಬರ್ ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಒಂದು ವಾರ ಆಗಬಹುದು ಅಥವಾ ಮಿಸ್ ಕಾಲ್ ಕೊಟ್ಟಾಗ ಫಾರ್ವರ್ಡ್ ಮಾಡಲಾಗಿದೆ ಅಂತ ಬರಬಹುದು ಬೇಸರ ಮಾಡ್ಕೋಬೇಡಿ ನಾವು ನಿಮಗೆ ಒಂದು ವಾರ 10 ದಿನದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲ ಪುರುಷರಿಗೆ ಶೇರ್ ಮಾಡಿ ಪುರುಷರಿಗೆ ಬ್ಯೂಟಿ ಟಿಪ್ಸ್ ಅನ್ನು ನಾನು ಹೇಳ್ಕೊಟ್ಟಿದ್ದೇನೆ ಹಾಗೇನೇ ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.